ಶಿವಗಾನಹಳ್ಳಿಲಿ ಶಿವರುದ್ರೇಗೌಡರು ಅನ್ನೋ ಜಮೀನ್ದಾರರು, ಆಗರ್ಭ ಶ್ರೀಮಂತರು, ತುಂಬಾ ಒಳ್ಳೆಯವರು. 4 ತಲೆಮಾರು ಕೂತು ತಿಂದರೂ ಕರಗದೇ ಇರೋಷ್ಟು ಶ್ರೀಮಂತಿಕೆ ಅವರಿಗಿತ್ತು. ಅವರಿಗೆ ಒಬ್ಬನೇ ಮಗ, ಹೆಸರು ಸೋಮಶೇಖರ. ಸೋಮಶೇಖರ ಇನ್ನೂ ಚಿಕ್ಕೋನಿದ್ದ, 12ನೇ ವಯಸ್ಸಿಗೆ ಕಾಲಿಟ್ಟು ಆಗಿನ್ನೂ 3 ತಿಂಗಳು ಕಳೆದಿತ್ತಷ್ಟೆ. ಶಿವರುದ್ರೇಗೌಡರಿಗೆ ಬರೀ ಶಿವಗಾನಹಳ್ಳಿಲಿ ಮಾತ್ರ ಅಲ್ಲ, ಅಕ್ಕಪಕ್ಕದ ಊರಲ್ಲೂ ಸಾಕಷ್ಟು ಆಸ್ತಿಪಾಸ್ತಿ ಇತ್ತು. ಮಗ ಇನ್ನೂ ಚಿಕ್ಕೋನಾಗಿದ್ದರಿಂದ ಎಲ್ಲ ಜವಾಬ್ದಾರಿನೂ ಅವ್ರ ತಲೆ ಮೇಲೆ ಇತ್ತು. ಗೌಡ್ರ ಕುಟುಂಬ ಅಂದರೆ ಸುತ್ತಲೂ 6-7 ಹಳ್ಳಿಗೂ ಗೌರವ ಅಷ್ಟೇ ಅಲ್ಲ, ಪ್ರೀತಿ ವಿಶ್ವಾಸ ಎಲ್ಲ ಇತ್ತು. ಹೀಗಿರೋವಾಗ ಒಮ್ಮೆ ಶಿವರುದ್ರೇಗೌಡ್ರ ಮನೆಗೆ ಒಂದು ಪತ್ರ ಬರುತ್ತೆ, ಅನಾಮಧೇಯ ಪತ್ರ. ಯಾರು ಕಳಿಸಿದ್ದು, ಎಲ್ಲಿಂದ ಬಂದಿದ್ದು ಏನೂ ಇರೋದಿಲ್ಲ, ಆದರೆ ಶಿವರುದ್ರೇಗೌಡ್ರ ಹೆಸರು ವಿಳಾಸ ಮಾತ್ರ ಸರಿಯಾಗಿ ಬರೆದಿರುತ್ತೆ. ಆಗಿದ್ದಾಗಲಿ ಅದರಲ್ಲಿ ಏನಿದೆ ನೋಡೋಣ ಅಂತ ಅದನ್ನು ಹರಿದು ನೋಡ್ತಾರೆ ಗೌಡ್ರು. ಅದರಲ್ಲಿ ಒಂದು ನಕ್ಷೆ ಇರುತ್ತೆ, ಅದರ ಜೊತೆಗೆ ಗೌಡ್ರಿಗೆ ಒಂದು ಅಚ್ಚರಿ ಕಾದಿರುತ್ತೆ. ಆ ಪತ್ರದಲ್ಲಿ ಬರೆದಿದ್ದನ್ನು ಗೌಡ್ರು ಮನಸ್ಸಲ್ಲೇ ಓದ್ತಾ ಹೋಗ್ತಾರೆ. ನಾನು ಮಂತ್ರವಾದಿ ಮಾಚಯ್ಯ, ಒಂದೂರಿಂದ ಇನ್ನೊಂದೂರಿಗೆ ಅಲೆಯೋ ಅಲೆಮಾರಿ ನಾನು. ನಾನು ಹೋಗೋ ಊರಲ್ಲಿ ನನಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ನನ್ನ ಹತ್ರ ಇರೋ ಒಂದು ರಹಸ್ಯನ ತಿಳಿಸಿ ಮುಂದಕ್ಕೆ ಹೋಗೋದು ನನ್ನ ಸ್ವಭಾವ. ಕಳೆದ ತಿಂಗಳು ನಿಮ್ಮೂರಿಗೂ ಬಂದಿದ್ದೆ, ನಿಮ್ಮ ದಾನ ಧರ್ಮ ಒಳ್ಳೆ ಗುಣಗಳು ನನಗೆ ಇಷ್ಟ ಆಯಿತು. ಅದಕ್ಕಾಗೆ ನನ್ನ ಹತ್ರ ಇರೋ ಒಂದು ರಹಸ್ಯನ ಈ ಪತ್ರದ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಪತ್ರದಲ್ಲಿರೋ ನಕ್ಷೆ ನಿಮ್ಮ ಊರಿಂದ 95 ಕಿಲೋಮೀಟ್ರ್ ದೂರದಲ್ಲಿರೋ ಉರುಗಾಪುರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಉರುಗಾಪುರನ ದಾಟಿ ಹೊರಗೆ ಹೋಗ್ತಿದ್ದ ಹಾಗೆ ನಿಮಗೆ ಎತ್ತರವಾಗಿರೋ ಕಲ್ಲಿನ ಬಸವ ಸಿಗುತ್ತೆ. ಆ ಬಸವಣ್ಣ ಯಾವ ದಿಕ್ಕಿಗೆ ಮುಖ ಮಾಡಿದೆಯೋ ಅದೇ ದಿಕ್ಕಿಗೆ ನೇರವಾಗಿ ಹೋದರೆ ಅಲ್ಲೊಂದು ಹಳೇ ಕಾಲದ ಆಲದ ಮರ ಸಿಗುತ್ತೆ. ಅದನ್ನು ದಾಟಿ ಮುಂದೆ ಹೋದರೆ ಒಂದು ಪಾಳು ಬಿದ್ದಿರೋ ದೊಡ್ಡ ಕೋಟೆ. ಆ ಕೋಟೆಯಲ್ಲಿ ಉತ್ತರ ದಿಕ್ಕಿಗೆ ಒಂದು ಸುರಂಗ ಇದೆ, ಆ ಸುರಂಗದ ಒಳಗೆ ಒಂದು ಪೆಟಾರಿ, ಆ ಪೆಟಾರಿ ಒಳಗೆ ಹೆಡೆ ಬಿಚ್ಚಿರೋ ವಜ್ರದ ಕಾಳಿಂಗ ಸರ್ಪ ಇದೆ, ದೊಡ್ಡ ಗಾತ್ರದ್ದು, 500 ವರ್ಷ ಹಿಂದಿಂದು. ಅದನ್ನು ನೀವೊಬ್ಬರೇ ಹೋಗಿ ತೆಗೆಯೋಕ್ಕಾಗಲ್ಲ, ಅದು ಅಷ್ಟು ಸುಲಭನೂ ಅಲ್ಲ. ಅಮಾವಾಸ್ಯ ರಾತ್ರಿ ನಿಮ್ಮ ಇಡೀ ಸಂಸಾರ ಅಲ್ಲಿ ಹೋಗಬೇಕು. ಹಾಗೆ ಬರಿಗೈಲಿ ಹೋದರೆ ಆಗಲ್ಲ. 5 ಹಸುಗಳ ಹಾಲು, ಗರಿಕೆ ಹುಲ್ಲು, ಕಾಡು ಮಲ್ಲಿಗೆ ಹೂವು ತಗೊಂಡು ಹೋಗಬೇಕು. ಸುರಂಗದಿಂದ ಪೆಟಾರಿ ಹೊರತೆಗೆದು ಅದಕ್ಕೆ 5 ಪೂಜೆ ಆಗಬೇಕು, ಆಮೇಲೆ ಅದನ್ನು ತೆಗಿಬೇಕು. ಎಡೆ ಬಿಚ್ಚಿರೋ ವಜ್ರದ ಸರ್ಪ ಆಗ ನಿಮ್ಮ ಕೈ ಸೇರುತ್ತೆ. ಅದು ತುಂಬ ಬೆಲೆ ಬಾಳುವಂಥದ್ದು, ನಿಮ್ಮ ಒಳ್ಳೆತನಕ್ಕೆ ನಿಮಗೆ ಸಿಕ್ತಿರೋ ಬಹುಮಾನ ಅದು. ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ, ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ. ಹೀಗೆ ಆ ಪತ್ರದಲ್ಲಿ ಬರೆದಿತ್ತು. ಮಂತ್ರವಾದಿ ಮಾಚಯ್ಯ ಅನ್ನೋ ಹೆಸರಲ್ಲಿ ಬಂದ ಪತ್ರದ ಬಗ್ಗೆ ಗೌಡ್ರು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾರೋ ಯಾಮಾರಿಸೋಕೆ ಅಂತಾನೆ ಈ ಪತ್ರ ಕಳಿಸಿರ್ಬೋದು ಅಂತ ಸುಮ್ಮನಾದ್ರು. ಆದರೂ ಅವ್ರ ಮನಸ್ಸಿನ ಇನ್ನೊಂದು ಮೂಲೆಯಲ್ಲಿ ಇದು ನಿಜ ಇದ್ರೂ ಇರ್ಬೋದಾ ಅನ್ನೋ ಪ್ರಶ್ನೆ ಕೂಡ ಸಣ್ಣಕ್ಕೆ ಉದ್ಭವ ಆಗುತ್ತೆ. ಪತ್ರನ ಯಾರಿಗೂ ಸಿಗದೇ ಇರೋ ಹಾಗೆ ಒಂದು ಕಡೆ ಮುಚ್ಚಿಡ್ತಾರೆ. ಅದ್ರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳದೆ ತಮ್ಮ ಕೆಲಸದಲ್ಲಿ ತೊಡಗ್ತಾರೆ. ಆದರೆ ಅನಾಮಧೇಯ ಪತ್ರ ಅಲ್ಲಿಗೆ ನಿಲ್ಲೋದಿಲ್ಲ. 2 ವಾರದ ನಂತರ ಮತ್ತೆ ಪತ್ರ ಬರುತ್ತೆ, ಅದನ್ನು ತೆಗೆದು ನೋಡ್ತಾರೆ ಗೌಡ್ರು. ಮತ್ತೆ ಅದರಲ್ಲೂ ಅದೇ ವಿಷಯ ಇರುತ್ತೆ. ಮತ್ತೆ ಬಂದ ಪತ್ರ ನೋಡಿ ಗೌಡ್ರ ತಲೆಯಲ್ಲಿ 10 ಪ್ರಶ್ನೆಗಳು ಕಾಡುತ್ತೆ. ಈ ಪತ್ರ ಯಾರು ಬರೀತಿರ್ಬೋದು, ಎಲ್ಲಿಂದ ಬರ್ತಿರ್ಬೋದು, ಇದರಲ್ಲಿರೋ ವಿಷಯ ನಿಜಾನಾ? ಹಾಗೊಂದು ವೇಳೆ ನಿಜ ಆಗಿದ್ರೂ ಈ ರಹಸ್ಯನ ನನಗೆ ಬಿಟ್ಕೊಡೋ ಅಷ್ಟು ಒಳ್ಳೆಯವರು ಯಾರಾದರೂ ಇರೋಕ್ಕೆ ಸಾಧ್ಯನಾ? ಹೀಗೆ 10 ಯೋಚನೆಗಳು ಗೌಡ್ರ ತಲೆನ ಕೊರೆಯೋಕೆ ಶುರು ಮಾಡುತ್ತೆ. ಇದಾಗಿ 15 ದಿನಕ್ಕೆಲ್ಲ ಮತ್ತೆ ಪತ್ರ ಬರುತ್ತೆ, ಮತ್ತೆ ಅದೇ ರಹಸ್ಯ. ಯಾರಿಗೂ ಹೇಳೋಕ್ಕೂ ಆಗದೆ, ಸುಮ್ಮನೆ ಬಿಡೋಕ್ಕೂ ಆಗದೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೋತಾರೆ ಗೌಡ್ರು. ಇಷ್ಟಕ್ಕೆ ಮುಗಿಯೋದಿಲ್ಲ, ಮತ್ತೆ ಕೆಲವು ದಿನಕ್ಕೆ ಮತ್ತೊಂದು ಪತ್ರ ಬರುತ್ತೆ, ಮತ್ತೆ ಅದೇ ರಹಸ್ಯ, ಅದೇ ವಿಚಾರ, ಎಲ್ಲದೂ ಅದೇ.
ಯಾವಾಗ ಈ ಪತ್ರ ಮತ್ತೆ ಮತ್ತೆ ಬರೋಕೆ ಶುರು ಆಗುತ್ತೋ ಆಗ ಗೌಡ್ರಿಗೆ ಇದು ನಿಜ ಇರ್ಬೋದಾ ಅಂತ ಅನ್ಸೋಕೆ ಶುರು ಆಗುತ್ತೆ. ಒಂದಿನ ಸುಮ್ಮನೆ ಹಗಲು ಹೊತ್ತಲ್ಲಿ ಆ ನಕ್ಷೆ ಇರೋ ಜಾಗನ ಹುಡ್ಕೊಂಡು ಹೋಗ್ತಾರೆ ಗೌಡ್ರು. ಪತ್ರದಲ್ಲಿದ್ದ ಉರುಗಾಪುರ, ಕಲ್ಲಿನ ಬಸವಣ್ಣ, ಹಳೇ ಕಾಲದ ಆಲದ ಮರ, ಪಾಳು ಬಿದ್ದಿರೋ ಕೋಟೆ, ಉತ್ತರ ದಿಕ್ಕಿನ ಸುರಂಗ, ಎಲ್ಲದೂ ಪತ್ರದಲ್ಲಿದ್ದ ಹಾಗೆಯೇ ಇತ್ತು. ಸುರಂಗಕ್ಕೆ ಕಲ್ಲುಗಳನ್ನು ಇಟ್ಟು ಮುಚ್ಚಾಕಿದ್ರು. ಇದೆಲ್ಲ ನೋಡಿ ಶಿವರುದ್ರೇಗೌಡ್ರಿಗೆ ಒಂದು ವಿಷಯ ಖಾತ್ರಿಯಾಯಿತು. ಪತ್ರದಲ್ಲಿದ್ದ ಹಾಗೆ ಎಲ್ಲದೂ ಇದೆ ಅಂದರೆ ವಜ್ರದ ಸರ್ಪ ಕೂಡ ಇದ್ದೇ ಇದೆ ಅಂತ. ಏನಾದರೂ ಆಗಲಿ ಬರೋ ಅಮಾವಾಸ್ಯ ರಾತ್ರಿ ಅದನ್ನು ಹೊರತೆಗಿಬೇಕು ಅಂತ ನಿರ್ಧಾರ ಮಾಡಿದ್ರು ಗೌಡ್ರು. ಅದರಂತೆ ಅಮಾವಾಸ್ಯ ರಾತ್ರಿ ತನ್ನ ಹೆಂಡತಿ ಮಗನ್ನ ಕರ್ಕೊಂಡು ಪೂಜೆಗೆ ಬೇಕಾಗಿದ್ದೆಲ್ಲವನ್ನ ತಗೊಂಡು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸುರಂಗದ ಹತ್ರ ಹೋಗುತ್ತೆ ಗೌಡ್ರು ಕುಟುಂಬ. ಸುರಂಗಕ್ಕೆ ಅಡ್ಡ ಇಟ್ಟಿದ್ದ ಕಲ್ಲುಗಳನ್ನು ಕಷ್ಟಪಟ್ಟು ಸರಿಸ್ತಾರೆ. ಸುರಂಗದ ಒಳಗೆ ಮೂರು ಜನ ಹೋಗ್ತಾರೆ. ಹಾಗೆ ಸ್ವಲ್ಪ ದೂರ ಸುರಂಗದ ಒಳಗೆ ಹೋಗ್ತಿದ್ದ ಹಾಗೆ ಅವರಿಗೆ ಒಂದು ಪೆಟಾರಿ ಸಿಗುತ್ತೆ. ಆ ಪೆಟಾರಿ ನೋಡ್ತಿದ್ದ ಹಾಗೆ ಗೌಡ್ರಿಗೆ ತುಂಬಾ ಖುಷಿಯಾಗುತ್ತೆ. ಪತ್ರದಲ್ಲಿ ಬರೆದಿದ್ದ ಪೆಟಾರಿ ಅದೇ ಅಂತ ಗೊತ್ತಾಗುತ್ತೆ. ಅದನ್ನು ಕಷ್ಟಪಟ್ಟು ಹೊರಗೆ ತೆಗೆದು ಪತ್ರದಲ್ಲಿ ಹೇಳ್ದಾಗೆ ಪೂಜೆ ಮಾಡ್ತಾರೆ. ಪೂಜೆ ಮುಗಿಸಿ ಅದನ್ನು ತೆಗಿತಾರೆ. ಅಲ್ಲಿ ಗೌಡ್ರಿಗೆ ಒಂದು ದೊಡ್ಡ ನಿರಾಶೆ ಕಾದಿತ್ತು. ಅದರೊಳಗೆ ಕಲ್ಲುಗಳನ್ನು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಸರಿ, ಮತ್ತೊಂದು ಪೆಟಾರಿ ಇರ್ಬೋದೇನೋ, ಅದನ್ನು ಹುಡ್ಕೋಣ ಅಂತ ಅಂದರೆ ಸುರಂಗ ಅಲ್ಲಿಗೆ ಕೊನೆ ಆಗಿತ್ತು. ಅದೂ ಅಲ್ಲದೆ ಅದೊಂದನ್ನು ಬಿಟ್ಟರೆ ಬೇರೆ ಯಾವ ಸುರಂಗನೂ ಕೋಟೆಯಲ್ಲಿರಲಿಲ್ಲ. ಅನಾಮಧೇಯ ಪತ್ರದ ಮೇಲೆ ಸಿಟ್ಟು ಬರುತ್ತೆ ಗೌಡ್ರಿಗೆ. ಅದೇ ಸಿಟ್ಟಲ್ಲಿ ಮನೆಗೆ ವಾಪಸ್ ಆಗ್ತಾರೆ. ಅಲ್ಲಿ ಇನ್ನೊಂದು ದುರಂತ ಅವರಿಗಾಗೇ ಕಾದಿರುತ್ತೆ. ಮೂರ್ನಾಲ್ಕು ತಲೆಮಾರಿಂದನೂ ಗೌಡ್ರ ಮನೆತನ ದೊಡ್ಡ ಶ್ರೀಮಂತರ ಮನೆತನ. ಅವರ ಶ್ರೀಮಂತಿಕೆ ಹಿಂದೆ ಒಂದು ರಹಸ್ಯ ಇತ್ತು. ಅವರ ಮನೆಯಲ್ಲಿ ಅಂಗೈ ಅಗಲದ ಮೂರು ತಲೆ ಕಪ್ಪೆ ಇತ್ತು. ನಾಲ್ಕು ತಲೆಮಾರಿಂದನೂ ಆ ಮೂರ್ತಿಗೆ ಪ್ರತಿದಿನ ಪೂಜೆ ಆಗ್ತಿತ್ತು. ಅದು ಸಾಧಾರಣವಾದ ಮೂರ್ತಿ ಅಲ್ಲ, ಅದೃಷ್ಟದ ಮೂರ್ತಿ. ಅದು ಯಾರು ಮನೆಯಲ್ಲಿರುತ್ತೋ ಅವರ ಶ್ರೀಮಂತಿಕೆಗೆ ಮಿತಿನೇ ಇರೋದಿಲ್ಲ. ಈ ರಹಸ್ಯ ಯಾರಿಗೂ ಗೊತ್ತಿರಲಿಲ್ಲ. ವಜ್ರದ ಸರ್ಪ ಸಿಗಲಿಲ್ಲ ಅನ್ನೋ ಸಿಟ್ಟಿಂದ ಮನೆಗೆ ಬಂದು ನೋಡಿದ್ರೆ ಮನೆಯಲ್ಲಿದ್ದ ಮೂರ್ತಲೆ ಕಪ್ಪೆ ಕಳ್ಳತನ ಆಗಿತ್ತು. ಶಿವರುದ್ರೇಗೌಡರು ಮನೆತನದ ರಹಸ್ಯನ ತಿಳಿದಿದ್ದ ಯಾರೋ ಕದೀಮರು ಅವರ ಮನೆಯಲ್ಲಿದ್ದ ಮೂರ್ತಿನ ಕಳ್ಳತನ ಮಾಡಿದರು. ಇದೇ ಕಾರಣಕ್ಕೆ ಅನಾಮಧೇಯ ಪತ್ರ ಕಳಿಸಿದ್ದು, ವಜ್ರದ ಸರ್ಪ ಇದೆ ಅಂತ ನಂಬಿಸಿದ್ದು, ಯಾವತ್ತೂ ಮನೆ ಖಾಲಿ ಮಾಡದೇ ಇರೋ ಗೌಡ್ರನ್ನ ರಾತ್ರೋರಾತ್ರಿ ಖಾಲಿ ಮನೆ ಬಿಟ್ಟು ದೂರ ಹೋಗೋ ಹಾಗೆ ಮಾಡಿದ್ದು. ಇದು ಬರೀ ಶಿವರುದ್ರೇಗೌಡ್ರ ಕಥೆ ಅಲ್ಲ. ಇತ್ತೀಚೆಗೆ ಆನ್ಲೈನ್ ಸ್ಕ್ಯಾಮ್ ಶುರುವಾಗಿದೆ. ನೀವಾಗೇ ಆರ್ಡ್ರು ಮಾಡದೇ ಇದ್ರೂ ನೀವೇ ಆರ್ಡ್ರು ಮಾಡಿರೋ ಹಾಗೆ ನಿಮ್ಮ ಹೆಸರಿಗೆ ಕೊರಿಯರ್ ಬರುತ್ತೆ. ಕ್ಯಾಶ್ ಆನ್ ಡಿಲಿವರಿ ರೂಪದಲ್ಲಿ ಬರೋ ಈ ಕೊರಿಯರ್ಗಳಿಗೆ ಫ್ರಮ್ ಅಡ್ರೆಸ್ಸು ಸರಿಯಾಗಿರೋದಿಲ್ಲ. ಡೆಲ್ಲಿ, ಬಾಂಬೆ, ಪುಣೆ ಅಂತೆಲ್ಲ ಫೇಕ್ ಅಡ್ರೆಸ್ ಹೊಂದಿರುತ್ತೆ. ನೀವು ಮನೇಲಿಲ್ಲದೆ ಇದ್ದಾಗ ನೀವೇ ಏನೋ ಆರ್ಡ್ರ್ ಮಾಡಿರಬೇಕು ಅಂತನೋ, ಅಥವಾ ಆರ್ಡ್ರ್ ಮಾಡಿ ಮರ್ತೋಗಿರಬೇಕು ಅಂತನೋ ಈ ರೀತಿಯ ಕೊರಿಯರ್ಗಳನ್ನು ದುಡ್ಡು ಕೊಟ್ಟು ರಿಸೀವ್ ಮಾಡಿಕೊಂಡ್ರೆ ಅಲ್ಲಿಗೆ ನೀವು ಪಕ್ಕಾ ಮೋಸ ಹೋಗಿರ್ತೀರ. ಯಾಕಂದರೆ ನೀವು ಕೊಡೋ ದುಡ್ಡು 500 ರೂಪಾಯಿ ಆದರೆ ಅದರಲ್ಲಿರೋ ಪ್ರಾಡಕ್ಟು 50 ರೂಪಾಯಿ ಕೂಡ ಬೆಲೆ ಬಾಳಲ್ಲ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅಷ್ಟೇ ಅಲ್ಲದೆ ಈಗೀಗ ತಾಲೂಕುಗಳಲ್ಲೂ ಈ ರೀತಿಯ ಸ್ಕ್ಯಾಮು ಬೆಳಕಿಗೆ ಬರ್ತಿದೆ. ಲೋ ಕ್ವಾಲಿಟಿ ಬಟ್ಟೆನೋ ಅಥವಾ ಇನ್ನೇನೋ ಪ್ರಾಡಕ್ಟ್ಗಳನ್ನು ಹಾಕಿ ಕಳಿಸೋದು, 500-600 ರೂಪಾಯಿ ಲಾಭ ಮಾಡೋದು. ಸುಮ್ಮನೆ ಯೋಚನೆ ಮಾಡಿ, ಒಂದು ಫೇಕ್ ಕೊರಿಯರಿಂದ 100 ರೂಪಾಯಿ ಲಾಭ ಮಾಡ್ತಾರೆ ಅಂತ ಅಂದರೆ ಒಂದು ತಿಂಗಳಿಗೆ ಹೀಗೆ ಎಷ್ಟು ಫೇಕ್ ಕೊರಿಯರ್ಗಳನ್ನು ಕಳಿಸ್ಬೋದು, ಎಷ್ಟೆಲ್ಲ ಲಾಭ ಮಾಡ್ಬೋದು ಅವರು. ಈ ಕಥೆ ಮೂಲಕ ನಾವು ಹೇಳೋಕೆ ಹೊರಟಿರೋದು ಇಷ್ಟೇ. ಯಾವುದೇ ಕೊರಿಯರ್ ರಿಸೀವ್ ಮಾಡ್ಕೋಬೇಕಾದ್ರೂ ಅದನ್ನು ನೀವೇ ಆರ್ಡ್ರು ಮಾಡಿದ್ದ ಅಂತ ಕನ್ಫರ್ಮ್ ಮಾಡಿಕೊಂಡು ನಂತರ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಆನ್ಲೈನ್ ಶಾಪಿಂಗಿಂದ ಬಂದಿರೋ ಕವರನ್ನು ಡಸ್ಟ್ಬಿನ್ನಿಗೆ ಹಾಕೋಕ್ಕೂ ಮುಂಚೆ ಅದರಲ್ಲಿರೋ ಅಡ್ರೆಸ್ ಲೇಬಲ್ನ ಚೂರು ಚೂರಾಗಿ ಹರಿದು ಹಾಕಿ. ಯಾಕೆ ಅಂದರೆ ಶಿವರುದ್ರೇಗೌಡ್ರ ರಹಸ್ಯ ಮೂರನೇ ವ್ಯಕ್ತಿಗೆ ಗೊತ್ತಾಗಿದ್ದಕ್ಕೆ ಅವ್ರ ಮನೆಗೆ ಕನ್ನ ಹಾಕಿದ್ದು. ಹಾಗೇ ನಿಮ್ಮ ಅಡ್ರೆಸ್ ಕೂಡ
ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿಗೆ ಗೊತ್ತಾಗೋಗ್ಬಿಡ್ಬೇಡಿ.